ಹಲೋ ಎವ್ರಿವನ್, ಐಡಿಯಾಸ್ ಫೋರಮ್ಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶ್ವೇತಾ ಬಬ್ಲಿ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಟ್ರಾನ್ಸ್ಲೇಷನ್ ಬಗ್ಗೆ ನೋಡೋಣ, ಓಕೆನಾ? ಸೊ ಸುಮಾರು ರಿಕ್ವೆಸ್ಟ್ ಬಂದಿರೋದ್ರಿಂದ ಟ್ರಾನ್ಸ್ಲೇಷನ್ ಮೇಲೆ ವಿಡಿಯೋಸ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಟ್ರಾನ್ಸ್ಲೇಷನ್ನ ನೀವು ಲಾಸ್ಟ್ ಒಂದು 2-3 ಡೇಸಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಥವಾ ಒಂದು ವೀಕ್ನ ಪ್ರಾಕ್ಟೀಸ್ ಮಾಡಿ ಮಾಡ್ತೀನಿ ಅಂತಂದರೆ ಅದಾಗಲ್ಲ, ಓಕೆ? ಸೊ ಇದು ಫಸ್ಟ್ ಥಿಂಗ್ ನೀವು ನೆನ್ಪಿಟ್ಕೊಳ್ಬೇಕು, ಓಕೆ? ಆದ್ರೂ ಕೂಡ ಸ್ವಲ್ಪನಾದರೂ ನಿಮಗೆ, ನೀವು ಒಂದೇ ವೀಕಲ್ಲಿ ಮಾಡೋರಿದ್ದರೂ ಕೂಡ ನಿಮಗೆ ಸ್ವಲ್ಪನಾದರೂ ಗ್ರಾಮರ್ ಟಚ್ ಇರಬೇಕು, ಸ್ವಲ್ಪ ಟೆನ್ಸಸ್ ಗೊತ್ತಿರಬೇಕು. ಈ ಥರ ಇದ್ದಾಗ ಮಾತ್ರ ನಿಮಗೆ ಸ್ವಲ್ಪನಾದರೂ ಇಂಗ್ಲೀಷ್ ಬಗ್ಗೆ ಗೊತ್ತಿತ್ತು ಅಂತಂದರೆ ಮಾತ್ರ ನೀವು ಮಾಡ್ತೀರಾ. ಅದು ಬಿಟ್ಟರೆ ಕೆಲವೊಂದಷ್ಟು ಜನ ಈಗ BA ಮತ್ತು BCOM ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವರು ಕನ್ನಡ ಮೀಡಿಯಮಲ್ಲೆಲ್ಲ ಓದಿರ್ತಾರೆ, ಮತ್ತು ಅಂಥವ್ರಿಗೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಓಕೆ? ನೀವೇನಾದರೂ ಇಂಗ್ಲೀಷನ್ನು ಒಂದು ಸಬ್ಜೆಕ್ಟಾಗಿ ತೊಗೊಂಡು ಕಲ್ತಿದ್ರಿ ಅಂತಂದರೆ ನಿಮಗೆ ಸ್ವಲ್ಪ ಈಸಿ ಆಗ್ಬೋದು. ಸ್ವಲ್ಪನೂ ನಾಲೆಜ್ ಇಲ್ಲಪ್ಪ, ನನಗೆ ಇಂಗ್ಲೀಷ್ ಬಗ್ಗೆ ನಾಲೆಜ್ ಇಲ್ಲ, ಆದರೂ ನಾನು ಮಾಡಬೇಕು ಅಂತಿದ್ದವರು ಈ ವಿಡಿಯೋನ ನೋಡ್ಬೋದು, ಓಕೆನಾ? ಸೊ ಯಾಕಪ್ಪ ಅಂತಂದರೆ, ಯಾಕೆ ಟ್ರಾನ್ಸ್ಲೇಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. 20 ಮಾರ್ಕ್ಸ್ ನಿಮ್ಮ ಕೈಯಲ್ಲೇ ಇರುತ್ತೆ, ಅದೇ 20 ಮಾರ್ಕ್ಸನ್ನು ನೀವು ಸೆಕೆಂಡ್ ಪೇಪರಲ್ಲಿ ತೆಗಿಬೇಕಪ್ಪ ಅಂತಂದರೆ PSIಯಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಹೌದಾ? ಅದೇ ನೀವು ಟ್ರಾನ್ಸ್ಲೇಷನನ್ನು ಮಾಡಿಬಿಟ್ರೆ, ಪೇಪರ್ 1ನಲ್ಲಿ ನೀವು ಸ್ಕೋರ್ ಚಲೋ ಮಾಡಿಕೊಂಡ್ರೆ, ಪ್ರಿಸೈಸ್ ಅಂತೂ ನೀವು ಬರದೇ ಬರೀತೀರ, ಎಸ್ಸೆನೂ ಬರೀತೀರ, ಇನ್ನು ಉಳಿದಿರೋದು ಕಷ್ಟ ಆಗೋದು ಮಾತ್ರ ಟ್ರಾನ್ಸ್ಲೇಷನ್ ಮಾತ್ರ, ಹೌದಾ? ಸೊ ಈ ಟ್ರಾನ್ಸ್ಲೇಷನನ್ನು ಎಷ್ಟಿರುತ್ತೆ ಇದಕ್ಕೆ ಮಾರ್ಕ್ಸ್ ಅಂದರೆ 20 ಮಾರ್ಕ್ಸ್ ಇರುತ್ತೆ. ಸೊ ನೀವು ಆರಾಮಾಗಿ ನಿಮ್ಮ ಕೈಲಿರೋ 20 ಮಾರ್ಕ್ಸನ್ನು ಲೂಸ್ ಮಾಡ್ಕೊಂಡಂಗಾಗತ್ತೆ, ಹೌದಾ? ಸೊ ಅದಕ್ಕೆ ಟ್ರಾನ್ಸ್ಲೇಷನ್ ಏನಾಗುತ್ತೆ, ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಮ್ಯಾಮ್, ನಮಗೆ ಭಾಳ ಟೈಮ್ ಇಲ್ಲ, ಒನ್ ಮಂತ್ ಮಾತ್ರ ಇದೆ, 2 ಮಂತ್ಸ್ ಮಾತ್ರ ಇದೆ, ಆಮೇಲೆ ನೆಕ್ಸ್ಟ್ ಎಕ್ಸಾಮ್ ಬರೋಕ್ಕೆ ಮೇ ಬಿ ನೀವು ಒಂದು ಫಿಸಿಕಲ್ ಎಕ್ಸಾಮ್ ಆಗಿ ನಿಮ್ಗೆ ಭಾಳ ಅಂದರೆ 1-1.5 ತಿಂಗಳು ಸಿಗ್ಬೋದು ಅಷ್ಟೇ, ಹೌದಾ? ಎಕ್ಸಾಮ್ ಬರೆಯೋಕ್ಕೆ, ಹೌದಾ? ಸೊ ಅಷ್ಟರಲ್ಲಿ ನೀವು ಯಾವ ರೀತಿ ಟ್ರಾನ್ಸ್ಲೇಷನನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ಓಕೆ? ಬಟ್ ಒನ್ ಥಿಂಗ್, ನೀವು ನಿಜವಾಗ್ಲೂ ನೀವು ಕನ್ಸಿಸ್ಟೆನ್ಸಿಯನ್ನು ನಾನು ಯಾವ ರೀತಿ ಹೇಳ್ತೀನಿ ಸ್ಟೆಪ್ಸನ್ನು ಅದೇ ಥರ ನೀವು ಪ್ರತಿದಿನ ಫಾಲೋ ಮಾಡ್ತೀನಪ್ಪ ನಾನು ಅನ್ನೋದಾದರೆ ಮಾತ್ರ ಈ ವಿಡಿಯೋನ ನೋಡೋದನ್ನು ಕಂಟಿನ್ಯೂ ಮಾಡಿ. ಇಲ್ಲ, ನಾನು 1 ದಿನ 2 ದಿನ ಮಾಡ್ತೀನಿ ಆಮೇಲೆ ಬಿಟ್ಬಿಡ್ತೀನಿ, ಕನ್ಸಿಸ್ಟೆನ್ಸಿಯನ್ನು ಯಾರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ನೀವು ರೆಗ್ಯುಲರಾಗಿ ನಿಮಗೆ ಹೇಳಿದ, ನಾನು ಇವಾಗ ಏನು ಹೇಳ್ತೀನಲ್ಲ ವರ್ಕ್, ಇದನ್ನು ನೀವು ಡೈಲಿ ಮಾಡಿ, ಇದನ್ನು ನೀವು ವೀಕಿಗೆ ಒಂದು ಸತಿ ಮಾಡಿ, ಈ ಥರ ಏನಾದರೂ ಹೇಳಿದರೆ ನಿಮ್ಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಆ ವರ್ಕ್ ನಿಮ್ಗೆ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡ್ಬೋದು, ನೋಡೋ ಅವಶ್ಯಕತೆ ಇಲ್ಲ, ಓಕೆ? ಸೊ ಯಾರ ಹತ್ರ ನಾನು ಮಾಡೇ ಮಾಡ್ತೀನಿ, ನಾನು ಏನು ಹೇಳಿದ್ರು ಮಾಡ್ತೀನಿ, ನನಗೆ 20 ಮಾರ್ಕ್ಸ್ ಬೇಕು, ನಾನು ಹೆಂಗಾದರೂ ಮಾಡಿ ತೆಗಿತೀನಿ ಅಂತಂದರೆ ನೀವು ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು, ಓಕೆನಾ? ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ, ಟ್ರಾನ್ಸ್ಲೇಷನ್ ಅಂತ ಬಂದಮೇಲೆ ನಾವು ಏನು ಮಾಡಬೇಕಪ್ಪ, ಹೌದಾ? ಫಸ್ಟ್ ಸ್ಟೆಪ್ಸ್ ಏನೇನು ಫಾಲೋ ಮಾಡಬೇಕು, ನೀವೇನು ಕಲಿಬೇಕು ಅನ್ನೋದನ್ನು ನಾನು ಫಸ್ಟ್ ಹೇಳ್ಕೊಡ್ತೀನಿ, ಓಕೆ? ಬೇಸಿಕ್ ಫಸ್ಟ್ ಥಿಂಗ್ ಈಸ್, ಟ್ರಾನ್ಸ್ಲೇಷನ್ ಅಂತ ಬಂದಮೇಲೆ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಗ್ರಾಮರ್ ಗೊತ್ತಿರಬೇಕು, ಹೌದಾ? ನೆಕ್ಸ್ಟ್ ಗ್ರಾಮರ್ ಅಂತಂದರೆ ನೀವು ಎಲ್ಲನೂ ಕಲಿಬೇಕಂತ ಏನಿಲ್ಲ, ಇಂಗ್ಲೀಷ್ ಗ್ರಾಮರ್ಲಿ ಸುಮಾರು ಬರುತ್ತವೆ ಕಲಿಯೋಕ್ಕೆ, ಆ್ಯಕ್ಟಿವೈಸು, ಪ್ಯಾಸಿವೈಸು, ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್, ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ಈ ಥರ ಸುಮಾರು ಬರುತ್ತೆ. ಮ್ಯಾಮ್, ಎಲ್ಲನೂ ಕಲಿಬೇಕಾ ಅಂತಂದರೆ ಬೇಡ, ಅವಶ್ಯಕತೆ ಇಲ್ಲ, ಓಕೆನಾ? ನಿಮಗೆ ಜಸ್ಟ್ ಏನು ಮಾಡೋಕ್ಕೆ ಬರಬೇಕು ಟ್ರಾನ್ಸ್ಲೇಷನ್ ಅಂತಂದರೆ, ಅಲ್ಲಿ ಕೊಟ್ಟಿರೋದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಸಮರೈಸ್ ಮಾಡಿ ನೀವು ಕನ್ನಡದಲ್ಲಿ ಬರೆಯೋಕ್ಕೆ ಬರಬೇಕು ಅಷ್ಟೇ, ಅಥವಾ ಕನ್ನಡದಲ್ಲಿ ಕೊಟ್ಟಿರೋದನ್ನು ನೀವು ಇಂಗ್ಲೀಷಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಬೇಕು ಅಷ್ಟೇ. ನಿಮಗೆ ಕರೆಕ್ಟಾಗಿ ಪ್ರತಿಯೊಂದು ನೀವು ತಿಳ್ಕೊತಾ ಹೋದರೆ ನಿಮ್ಗೆ ಅಷ್ಟೊಂದು ಟೈಮ್ ಇರಲ್ಲ, ಬಟ್ ಇಷ್ಟಾದರೂ ನಿಮಗೆ ಗೊತ್ತಿದ್ದರೆ ನೀವು ಅದನ್ನು ಎಫೆಕ್ಟಿವ್ ಆಗಿ ಅರ್ಥ ಕೆಡದೇ ಇರೋ ಹಾಗೆ ಟ್ರಾನ್ಸ್ಲೇಷನನ್ನು ಈಸಿಯಾಗಿ ಮಾಡ್ಬೋದು. ಏನದು ನಿಮ್ಗೆ ಗೊತ್ತಿರಬೇಕಾಗಿದ್ದು ಅಂತಂದರೆ, ಫಸ್ಟ್ ಬೇಸಿಕ್ಕಾಗಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಆದರೂ ಗೊತ್ತಿರಬೇಕು, ಓಕೆನಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಈಸಿ ಇದೆ, ಇದರಲ್ಲಿ ನೌನ, ಪ್ರಣೌನ, ವರ್ಬ್, ಆ್ಯಡ್ವರ್ಬ್, ಅಡ್ಜೆಕ್ಟಿವ್ ಇದು ಬರುತ್ತೆ. ಸೊ ಇವೆಲ್ಲ ಅಂದರೆ ಏನು, ಇದನ್ನು ನೀವು ನೌನನ್ನು ಯಾವಾಗ ಯೂಸ್ ಮಾಡಬೇಕು, ಅಡ್ಜೆಕ್ಟಿವನ್ನು ಯಾವಾಗ ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಕೊಟ್ಟಿರೋದ್ರಲ್ಲಿ ಯಾವುದು ಅಡ್ಜೆಕ್ಟಿವ್, ಯಾವುದು ವರ್ಬ್, ಯಾವುದು ಆ್ಯಡ್ವರ್ಬ್, ಈ ಥರದನ್ನು ನೀವು ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಹಾಂ ಅದನ್ನು ಅರ್ಥ ಮಾಡ್ಕೊಂಡು ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಅದನ್ನು, ಓಕೆನಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಇದಿಷ್ಟು ಗೊತ್ತಿರಬೇಕು ನಿಮಗೆ ಕಂಪಲ್ಸರಿ, ಓಕೆ? ನೆಕ್ಸ್ಟ್ ಟೆನ್ಸಸ್, ಟೆನ್ಸಸ್ ಅಂತ ಬಂದ ಕೂಡಲೇ ಯಾವ ಟೆನ್ಸ್ ಬರುತ್ತೆ, ಪ್ರೆಸೆಂಟ್, ಹೌದಾ? ನೀ ಇವಾಗ ಇವಾಗ ಏನಾದರೂ ನೀ ಕೆಲಸ ಮಾಡ್ತಾ ಇದ್ದೆ ಅಂದರೆ ಅದನ್ನು ನೀ ಇಂಗ್ಲೀಷ್ ಒಳಗೆ ಹೆಂಗೆ ಬರೀತೀಯ, ಹಿಂದೆ ನಡೆದು ಹೋಗಿದ್ದ ಕೆಲಸ ಏನಾದರೂ ಇತ್ತಂದರೆ ಅದನ್ನು ಇಂಗ್ಲೀಷ್ ಒಳಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀಯ, ಅದೇ ಮುಂದೆ ಆಗುವಂಥ ಕೆಲಸವನ್ನು ನೀನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀಯ, ಓಕೆನಾ?
ಸೊ ಇಷ್ಟು ಗೊತ್ತಿದ್ರೆ ಸಾಕು. ಮತ್ತೆ ಈ ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತೆ 4 ಟೈಪ್ಸ್ ಬರುತ್ತೆ, ಫಾಸ್ಟ್ ಟೆನ್ಸಲ್ಲಿ ಮತ್ತೆ ಒಂದು 4 ಟೈಪ್ಸ್ ಬರುತ್ತೆ, ಫ್ಯೂಚರಲ್ಲಿ ಮತ್ತೆ ಒಂದು 4 ಟೈಪ್ಸ್ ಬರುತ್ತೆ. ಇವೆಲ್ಲದನ್ನು ಮಾಡ್ಕೊಂಡು ಕೊಡುವಷ್ಟು ಟೈಮ್ ನಿಮ್ಮ ಹತ್ರ ಇರಲ್ಲ, ಯಾಕಂದರೆ ನಿಮ್ಗೆ ಓದೋಕ್ಕೆ ಇದನ್ನು ಬಿಟ್ಟು ಮತ್ತೆ ಬೇರೆ ಸುಮಾರು ಇರುತ್ತೆ. ಸೊ ಅದೆಲ್ಲವನ್ನು ಮಾಡಬೇಕಾ ಅಂತ ಕೇಳಿದ್ರೆ ಇಲ್ಲ, ಅದೆಲ್ಲ ಅವಶ್ಯಕತೆ ಏನೂ ಇಲ್ಲ. ಸಿಂಪಲ್ಲಾಗಿ ನಿಮ್ಗೆ ಇಷ್ಟಾದರೂ ಗೊತ್ತಿರಬೇಕು, ನೀವು ಬೇಸಿಕ್ಕಾಗಿ ನಾನು ಮಾಡ್ತೀನಪ್ಪ ಅನ್ನೋರಿಗೆ ಇಷ್ಟಾದರೂ ಒಂದು ಬೇಸಿಕ್ ಐಡಿಯಾ ಇರಬೇಕು, ಏನು ಬರಲ್ಲ ಅಂತ ಅನ್ನೋರಿಗೆ. ಓಕೆನಾ? ಯಾವುದು ಪ್ರೆಸೆಂಟ್ ಟೆನ್ಸ್, ಯಾವ ರೀತಿ ನೀವು ಸೆಂಟೆನ್ಸನ್ನು ಮಾಡಬೇಕು ಪ್ರೆಸೆಂಟ್ ಟೆನ್ಸಲ್ಲಿ, ಆಮೇಲೆ ಫಾಸ್ಟ್ ಟೆನ್ಸ್ ಇದರಲ್ಲಿ ಯಾವ ರೀತಿ ಸೆಂಟೆನ್ಸನ್ನು ಮಾಡಬೇಕು, ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಇದರಲ್ಲಿ ನೀವು ಯಾವ ರೀತಿ ಸೆಂಟೆನ್ಸನ್ನು ಮಾಡಬೇಕು. ದೆನ್ ಯಾಕೆ ನಾವು ಇದನ್ನು ತಿಳ್ಕೋಬೇಕಂತಂದರೆ, ಈಗ ನಿಮ್ಗೆ ಯಾವುದೋ ಒಂದು ಪ್ಯಾರಾಗ್ರಾಫನ್ನು ಕನ್ನಡದಲ್ಲಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, ಅದನ್ನು ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆ? ಸೊ ಆ ನಡೆದಿರುವಂಥ ಘಟನೆಗಳು ಒಂದು ಪ್ರೆಸೆಂಟಲ್ಲಿ ನಡೆದಿರುವಂಥ ಘಟನೆಗಳಿರುತ್ತೆ ಆ ಪೂರ್ತಿ ಪ್ಯಾರಾಗ್ರಾಫ್, ಅಥವಾ ಫಾಸ್ಟಲ್ಲಿ ನಡೆದಿರುವಂತಹ ಘಟನೆಗಳಿರ್ಬೋದು, ಅಥವಾ ಫ್ಯೂಚರಲ್ಲಿ ನಡೆಯುವಂಥ ಘಟನೆಗಳಿರ್ಬೋದು. ಆವಾಗ ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಪ್ರೆಸೆಂಟ್ ಇದ್ದಿದ್ದನ್ನು ನೀವು ಇಂಗ್ಲೀಷಲ್ಲಿ ಹೆಂಗೆ ಬರಿಬೇಕು, ಫಾಸ್ಟನ್ನು ಯಾವ ರೀತಿ ಬರಿಬೇಕು, ಆವಾಗ ನೀವು ಯಾವುದು ವರ್ಬನ್ನು ಯೂಸ್ ಮಾಡಬೇಕು, ಅರ್ಥ ಆಗ್ತಿದ್ದನಾ? ಫ್ಯೂಚರಲ್ಲಿ ಇದ್ದಿದ್ದನ್ನು ಯಾವ ವರ್ಬನ್ನು ಯೂಸ್ ಮಾಡಿ ನೀವು ಬರಿಬೇಕು. ಈ ಥರ ಇದ್ದಿದ್ದು ಸಿಂಪಲ್ ಥಿಂಗ್ಸ್ ಕೂಡ ನಿಮಗೆ ಕನ್ವರ್ಟ್ ಮಾಡೋಕ್ಕೆ ಬರಲಿಲ್ಲ, ನಿಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಏನಾಗುತ್ತೆ, ಅರ್ಥ ಕೆಡತ್ತೆ. ಹೌದಾ? ನೀವು ಫಾಸ್ಟಲ್ಲಿ ಇದ್ದಿದ್ದನ್ನು ಪ್ರೆಸೆಂಟಲ್ಲೇ ಬರೆದು, ಫ್ಯೂಚರಲ್ಲಿ ಇದ್ದಿದ್ದನ್ನು ಪ್ರೆಸೆಂಟಲ್ಲೇ ಬರೆದ್ರೆ, ಸೇಮ್ ಸೆಂಟೆನ್ಸಲ್ಲಿ ಬರೆದ್ರೆ ಆ ಇಡೀ ಒಂದು ಪ್ಯಾರಾಗ್ರಾಫಿಗೆ ಮೀನಿಂಗ್ ಹೋಗ್ಬಿಡತ್ತೆ. ಹೌದಾ? ಸೊ ಅದಕ್ಕಾಗಿ ನಿಮಗೆ ಟೆನ್ಸಸ್ ಗೊತ್ತಿರಬೇಕು. ಓಕೆ? ಸೊ ಇಷ್ಟು ಥಿಂಗು. ಫಸ್ಟ್ ನೀವು ಒಂದಿನ ಕೂತ್ಕೊಂಡು ಪಾರ್ಟ್ಸ್ ಆಫ್ ಸ್ಪೀಚನ್ನು ಮಾಡಿ, ಸೆಕೆಂಡ್ ಡೇ ಕೂತ್ಕೊಂಡು ಟೆನ್ಸಸ್ಸನ್ನು ಮಾಡಿ. ನಂಗೆ ಸಾಧ್ಯ ಆದರೆ ನಾನು ನಿಮಗೆ ಇದ್ರ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಅಥವಾ ಎರಡು ಕ್ಲಾಸ್, ಆಮೇಲೆ ಟೆನ್ಸಸ್ ಮೇಲೂ 1 ಅಥವಾ 2 ಕ್ಲಾಸಸ್ಸಲ್ಲಿ ನಾನು ನಿಮಗೆ ಮುಗಿಸ್ಕೊಡುವಂತಹ, ಅತಿ ಬ್ರೀಫಾಗಿ ನಾನು ನಿಮ್ಗೆ ಮುಗಿಸ್ಕೊಡುವಂಥ ನೋಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಇದಿಷ್ಟು ನೀವು ತಿಳ್ಕೊಂಡಾದಮೇಲೆ 1 ಅಥವಾ 2 ಡೇಸ್ ಫಸ್ಟ್ ಡೇಯಲ್ಲಿ ನೀವೇನು ಮಾಡಬೇಕು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ? ಅಂದರೆ ಫಸ್ಟ್ ಡೇಯಿಂದ ನೀವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ನೀವು ಎಲ್ಲಿಗೆ ನಿಲ್ಲಿಸ್ಬೇಕು, ಓಕೆನಾ? ಅದು ನಾನು ನಿಮ್ಗೆ ಹೇಳ್ಕೊಡ್ತೇನೆ ಸ್ಟೆಪ್ ಬೈ ಸ್ಟೆಪ್. ಓಕೆ? ಸೊ ಫಸ್ಟ್ ಡೇ ಏನು ಮಾಡಿ, ನಿಮಗೆ ಫಸ್ಟ್ ಡೇ ಏನು ಮಾಡೋ ಅವಶ್ಯಕತೆ ಇಲ್ಲ, ಬರೀ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲೀರಿ. ಓಕೆನಾ? ಓಕೆ? ಸೊ ಬರೀ ಪಾರ್ಟ್ಸ್ ಆಫ್ ಸ್ಪೀಚ್ ಅದು ಒಂದನ್ನು ನಿಮ್ಮದು ಫಸ್ಟ್ ಡೇ ವರ್ಕ್ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿಯೋದು ಮುಗೀತು. ಒನ್ ಡೇ ನೀವು ಶೆಡ್ಯೂಲ್ ಮಾಡ್ಕೋಬೇಕು ಈ ಥರ, ನಾನು ಯಾವ ರೀತಿ ಹೇಳ್ತೀನಿ ಈ ಥರ ಶೆಡ್ಯೂಲ್ ಮಾಡ್ಕೋಬೇಕು, ಮುಗೀತು. ನೆಕ್ಸ್ಟ್ ಡೇನೇ ಏನು ಮಾಡಬೇಕು, ನೀವು ಟೆನ್ಸಸ್ಸನ್ನು ಕಲಿಬೇಕು. ಓಕೆನಾ? ಇವತ್ತು ನಾನು ಏನಾದರೂ ಇವಾಗ ನಾನು ನಿಮ್ಮದು ಫಸ್ಟ್ ಡೇ ಕ್ಲಾಸ್ ಕೊಡ್ತಾ ಇದ್ದೀನಿ, ಇವಾಗ ಸ್ವಲ್ಪ ಹಾಗೆ ನೋಡ್ಕೊಳ್ಳಿ. ಇವಾಗ ನಾನು ನೆಕ್ಸ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಕ್ಲಾಸಸ್ ಕೊಟ್ಟಾದ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಆ ವಿಡಿಯೋ ನೋಡಿ, ವಿಡಿಯೋ ನೋಡಿ ಆದಮೇಲೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೌನ್ಸ್, ವರ್ಬ್ಸ್, ಆ್ಯಡ್ವರ್ಬ್ಸ್ ಈ ಥರ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಲೆಕ್ಟ್ ಮಾಡಿದಾಗ ನಿಮಗೊಂದು ಕಾನ್ಫಿಡೆಂಟ್ ಬರುತ್ತೆ, ಹಾಂ ನನಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಸ್ವಲ್ಪ ಏನಾದರೂ ಗೊತ್ತಾಗಿದೆ. ಅರ್ಥ ಆಗಿಲ್ಲ ಅಂದರೆ ಸೇಮ್ ವಿಡಿಯೋನ ನೀವು 2-3 ಸತಿ ನೋಡ್ಬೋದು. ಸುಮಾರು ವೀಡಿಯೋಸನ್ನು ಫಾಲೋ ಮಾಡಬೇಕಂತ ಏನೂ ಇಲ್ಲ, ಅಥವಾ ನಿಮಗೆ ಇದೇ ವಿಡಿಯೋ ನೋಡಿ ನೀವು ನಂದೇ ನೋಡಿ ಅಂತ ಏನು ಹೇಳಲ್ಲ. ನಿಮ್ಗೆ ಯಾವುದು ಕಂಫರ್ಟೇಬಲ್ ಇದೆ, ನಿಮಗೆ ಯಾರ ಟೀಚಿಂಗ್ ಅರ್ಥ ಆಗುತ್ತೆ ನೀವು ಅವ್ರದ್ದು ಯಾರ್ದಾದ್ರೂ ಒಬ್ಬರದು ಫಾಲೋ ಮಾಡ್ಬೋದು. ಓಕೆನಾ? ಸುಮಾರು ಸಿಗುತ್ತೆ ನಿಮ್ಗೆ ಯೂಟ್ಯೂಬಲ್ಲಿ ವೀಡಿಯೋಸ್, ಅಲ್ಲಿಂದ ನೋಡಿ ನೀವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲ್ಕೊಳ್ಬೋದು, ಏನು ಅಭ್ಯಂತರ ಇಲ್ಲ. ಇದ್ರ ನೆಕ್ಸ್ಟ್ ಸೇಮ್ ಟೆನ್ಸಸ್. ಸೊ ಟೆನ್ಸಸ್ ಮೇಲೆ ಫಸ್ಟು ಒಂದು ವಿಡಿಯೋ ನೋಡಿ, ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ನೀವು ಟೆನ್ಸಸ್ಸನ್ನು ನಿಮ್ಮ ಡೇ ಟು ಡೇ ನೀವೇನು ವರ್ಕ್ ಮಾಡ್ತಿರಲ್ಲ, ಇವಾಗ ನೀವೇನು ವರ್ಕ್ ಮಾಡ್ತಿದ್ದಿರಲ್ಲ ಅವತ್ತು, ಅದನ್ನು ನೀವು ನಿಮ್ಮ ಓನಾಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ನೀವೇನೋ ಮಾಡ್ತಾ ಇದ್ದೀರ ಆ ಕೆಲಸ, ಹಾಂ ಈ ಕೆಲಸನ ನಾನು ಫಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಯಾವ ರೀತಿ ಹೇಳಬೇಕು, ನಾ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಇದ್ದರೆ ಇದನ್ನು ನಾನು ಯಾವ ರೀತಿ ಹೇಳ್ತೀನಿ, ಈ ಥರ ನಿಮ್ಮ ಓನ್ ಸೆಂಟೆನ್ಸಸ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ನೀವು ಟೆನ್ಸಸ್ಸಲ್ಲಿ ಕನ್ವರ್ಟ್ ಮಾಡೋದನ್ನು ಟ್ರೈ ಮಾಡಿ. ಟೆನ್ಸಸ್ಸಿಗೆ ಮತ್ತೆ ನೀವು ಎಲ್ಲ ಸ್ಟೇಟ್ಮೆಂಟ್ಸನ್ನು ಅಲ್ಲಿ ಇಲ್ಲಿ ಹುಡ್ಕೋಕ್ಕೆ ಹೋಗಬೇಡಿ. ಓಕೆನಾ? ಆವಾಗ ಇದ್ರ ಜೊತೆ ನಿಮ್ಗೆ ಇನ್ನೊಂದು ಏನು ಹೆಲ್ಪ್ ಆಗುತ್ತೆ ಅಂದರೆ, ಕೆಲವೊಂದು ಡೇ ಟು ಡೇ ನೀವು ಯೂಸ್ ಮಾಡುವಂಥ ವರ್ಡ್ಸೇ ನಿಮ್ಗೆ ಇಂಗ್ಲೀಷಲ್ಲಿ ಗೊತ್ತಿರಲ್ಲ, ಅದನ್ನು ನೀವು ಏನು ಮಾಡ್ಬೋದು ಕಂಡು ಹಿಡ್ಕೊಳ್ಬೋದು. ಹೌದಾ? ನೆಕ್ಸ್ಟ್ ಇದು ನೆಕ್ಸ್ಟ್ ಆದಮೇಲೆ ಅದ್ರ ನೆಕ್ಸ್ಟ್ ಡೇಯಿಂದ ಫಸ್ಟ್ ಇದೆರಡು ಕಲ್ತ್ರಿ ನೀವು, ಕಲ್ತಾದಮೇಲೆ ನೆಕ್ಸ್ಟ್ ಡೇಯಿಂದ ನಿಮ್ಮ ವರ್ಕ್ ಏನಾಗಿರಬೇಕು, ಕನ್ಸಿಸ್ಟೆನ್ಸ್ ಆಗಿರಬೇಕು. ಓಕೆ? ಏನು ಮೇಂಟೈನ್ ಮಾಡಬೇಕಪ್ಪ ಅಂತಂದರೆ, ನೀವು ದಿನಕ್ಕೆ ಒಂದು 10-20 ವರ್ಡ್ಸನ್ನು ನೀವು ಕಲಿಬೇಕು ವಿತ್ ದ ಸೆಂಟೆನ್ಸ್ ಫಾರ್ಮೆಟಲ್ಲಿ. ಸುಮ್ಮನೆ ಕಲಿಯೋದಲ್ಲ, ಸೆಂಟೆನ್ಸಲ್ಲಿ ನೀವು ಏನು ಮಾಡ್ತಿರ್ತೀರ ಡೈಲಿ ಅದನ್ನೇ ಯೂಸ್ ಮಾಡ್ಕೊಂಡು ಹೋಗಿ. ಡೈಲಿನ ಹಾಂ ಓಕೆ ಓಕೆ ಓಕೆ, ನಾನಿವಾಗ ಎಲ್ಲೋ ಒಂದು ಮನೆ ನೋಡಿ, ಹಾಂ ಇದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ, ಯಾವುದೋ ಒಂದು ಗಿಡ ನೋಡಿದ್ರಿ ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ, ಯಾವುದೋ ಒಂದು ಹಣ್ಣು ನೋಡಿದ್ರಿ ಹಾಂ ಇದಕ್ಕೆ ಏನಂತಾರಪ್ಪ ಇಂಗ್ಲೀಷಲ್ಲಿ, ಈ ಥರ ಥಾಟ್ಸ್ ನಿಮ್ಮ ತಲೆಯಲ್ಲಿ ಬರಬೇಕು. ಓಕೆ? ಇದು ಇಟ್ಸ್ ನಾಟ್ ಲೈಕ್ ನೀವು ಸ್ಪೆಸಿಫಿಕ್ಕಾಗಿ ಒಂದು ಟೈಮನ್ನು ಇದಕ್ಕಾಗಿ ಕೊಟ್ಟು ಕಲಿಬೇಕಂತ ಏನು ಅವಶ್ಯಕತೆ ಇಲ್ಲ. ನೀವು ಖಾಲಿ ಕೂತಾಗ ಊಟ ಮಾಡಬೇಕಾದ್ರೆ ಅದು ಮಾಡಬೇಕಾದ್ರೆ ನೀವು ಯೋಚನೆ ಮಾಡ್ತಾ ಕಲಿಬೋದು. ಓಕೆ? ನೆಕ್ಸ್ಟ್
ಮತ್ತು ಈ 10-20 ವರ್ಡ್ಸನ್ನು ಹುಡ್ಕೊಂಡು ಕೊಡಬೇಕಾ ಅಂತಂದರೆ ಇಲ್ಲ, ಒಂದು ಈ ರೀತಿಯಾಗಿ ನೀವು ಕಲಿಬೋದು ವರ್ಡ್ಸನ್ನು, ಇವಾಗ ನಾನು ಹೇಳಿದ್ನಲ್ಲ ಆ ಥರ. ಅಥವಾ ಇನ್ನೊಂದು ರೀತಿ, ನೆಕ್ಸ್ಟ್ ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದರೆ, ಡೈಲಿ ನೀವು ಒಂದು ನ್ಯೂಸ್ ಪೇಪರ್, ನಿಮಗೆ ಫುಲ್ ನ್ಯೂಸ್ ಪೇಪರ್ ಓದೋ ಅವಶ್ಯಕತೆ ಇಲ್ಲ. ಓಕೆ, ಫಾರ್ ಟ್ರಾನ್ಸ್ಲೇಷನ್ ಹೇಳ್ತಿರೋದು ನಾನು, ನ್ಯೂಸ್ ಪೇಪರ್ ಆಗಲಿ ಅಥವಾ ಎನ್ ಸಿ ಆರ್ ಟಿ ಬುಕ್ಕನ್ನಾಗಲಿ, ಒಂದು ಪ್ಯಾರಾಗ್ರಾಫು, ಒಂದು 5-6 ಸೆಂಟೆನ್ಸ್ದು, ಒಂದು 5 ನಿಮಗೆ 10 ಸೆಂಟೆನ್ಸಸ್ ಅಂದರೆ ಮತ್ತೆ 10 ಸೆಂಟೆನ್ಸ್ ಅಂತಲೇ ನಿಮ್ಗೆ ಭಾಳ ಆಗ್ಬೋದು. ಅಥವಾ ಒಂದು 5-6 ಲೈನ್ಸ್ ಇರುವಂಥದ್ದು ನೀವೇನು ಮಾಡ್ಬೋದು, ಟ್ರಾನ್ಸ್ಲೇಷನ್ಗೆ ಒಂದು ಪ್ಯಾರಾಗ್ರಾಫನ್ನು ಪಿಕ್ ಮಾಡಿಕೊಂಡು ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆ, ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡಬೇಕು. ಯಾವುದು? ಕನ್ನಡದಿಂದ ಇಂಗ್ಲೀಷ್ಗೆ ಒಂದು ಎವ್ರಿ ಡೇ ನೀವು ಒಂದು ಕಂಪಲ್ಸರಿ ಮಾಡಬೇಕು. ನೆಕ್ಸ್ಟ್ ಇಂಗ್ಲೀಷ್ ಟು ಕನ್ನಡ ಒಂದು ಎವ್ರಿ ಡೇ ಕಂಪಲ್ಸರಿ. ಓಕೆನಾ, ಬರೀ ನೀವು 5-6 ಲೈನಿಂದ ಒಂದು ಪ್ಯಾರಾಗ್ರಾಫನ್ನು ಟ್ರಾನ್ಸ್ಲೇಟ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಒಂದು ಮಾಡಬೇಕು. ಇದನ್ನು ನೀವು ಯಾವುದೇ ರೀತಿಯಿಂದೂ ಅಂದರೆ ಇವತ್ತು ಮಾಡಿದೆ, ಇಲ್ಲಪ್ಪ ನಾನು ನಾಳೆ ಎರಡು ಒಟ್ಟಿಗೆ ಮಾಡ್ತೀನಿ ಆ ಥರ ಇಲ್ಲ, ಮಾಡಬೇಕಂದ್ರೆ ಮಾಡಲೇಬೇಕು. ಓಕೆನಾ, ನೆಕ್ಸ್ಟ್ ಇದಿಷ್ಟು ಆಯಿತು. ಮ್ಯಾಮ್ ಯಾವ ರೀತಿ ಮಾಡಬೇಕು ನಾವು ಟ್ರಾನ್ಸ್ಲೇಷನ್ನ, ನಮ್ಗೆ ಗೊತ್ತೇ ಇಲ್ಲಲ್ಲ ಅಂತಂದರೆ, ನೀವು ಫಸ್ಟ್ ಹೇಳ್ತೀನಿ ನಾನು ಯಾವ ರೀತಿ ನೀವು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ. ಇವಾಗ ನೀವು ಆಲ್ರೆಡಿ ವರ್ಬ್ಸ್, ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲ್ತಿದ್ದೀರ, ಟೆನ್ಸಸ್ ನಿಮಗೆ ಗೊತ್ತಿದೆ, ಅದನ್ನೇ ಯೂಸ್ ಮಾಡಬೇಕು. ಯಾವ ರೀತಿ ಇಲ್ಲಿ ನೋಡಿ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ಈ ಒಂದು ಇದ್ರ ಮೇಲೆ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಓಕೆ, ಸೊ ಟ್ರಾನ್ಸ್ಲೇಷನ್ ಇಲ್ಲಿ ಏನಿದೆ, ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡಿದ್ದೀನಿ ಇಂಗ್ಲೀಷ್ ಟು ಕನ್ನಡ. ಓಕೆ, ಸೊ ಈ ಥರ ನೀವು ಒಂದು ಪ್ಯಾರಾಗ್ರಾಫ್ ತೊಗೊಳ್ಬೇಕು. ಓಕೆ, ಯಾರಿಗೆ ಇದೇ ನಿಮ್ಗೆ ಬೇಕಿತ್ತು ಅಂತಂದರೆ ನೀವು ಇದನ್ನು ಪಾಸ್ ಮಾಡಿ ಅಥವಾ ನೋಡ್ಕೊಳ್ಬೋದು ವೀಡಿಯೋನ. ಓಕೆ, ಸೊ ಏನು ಕೊಟ್ಟಿದ್ದಾರೆ, ಆರ್ಮಿ ಚೀಫ್ ಜನರಲ್ ಬಿಪಿನ್ ರಾವತ್ ಸೆಡ್, ವೈಲ್ ಸ್ಪೀಕಿಂಗ್ ಆನ್ ಪ್ರಿಸರ್ವಿಂಗ್ ಹ್ಯೂಮನ್ ರೈಟ್ಸ್ ಇನ್ ಟೈಮ್ಸ್ ಆಫ್ ವಾರ್ ಆ್ಯಂಡ್ ಪ್ರಿಸ್ನರ್ಸ್ ಆಫ್ ವಾರ್ ಅಟ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆ್ಯಸ್ ದ ಆರ್ಮ್ಡ್ ಫೋರ್ಸಸ್ ನಾಟ್ ಓನ್ಲಿ ಎನ್ಶೋರ್ ಪ್ರೊಟೆಕ್ಷನ್ ಆಫ್ ಆರ್ ಓನ್ ಪೀಪಲ್ ಬಟ್ ಆಲ್ಸೋ ಆಫ್ ಅಡ್ವರ್ಸರೀಸ್ ಆ್ಯಂಡ್ ಡೀಲ್ ವಿತ್ ದ ಪ್ರಿಸ್ನರ್ಸ್ ಆಫ್ ವಾರ್ ಆ್ಯಸ್ ಪರ್ ದ ಜಿನೀವಾ ಕನ್ವೆನ್ಷನ್ಸ್. ಹೌದಾ, ಸೊ ನಿಮಗೆ ಇದು ಪೂರ್ತಿಯಾಗಿ ಇದರಲ್ಲಿರುವಂಥ ಕೆಲವೊಂದು ವರ್ಡ್ಸ್ ಅರ್ಥ ಆಗದಿದ್ರು ಆ ಪೂರ್ತಿ ಪ್ಯಾರಾಗ್ರಾಫ್ ಏನು ಹೇಳ್ತಾ ಇದೆ ಅನ್ನೋದು ಅರ್ಥ ಆಗಬೇಕು ಫಸ್ಟ್ ಥಿಂಗ್. ಓಕೆನಾ, ಓಕೆ, ಸೊ ನಿಮ್ಗೆ ಏನು ಗೊತ್ತಿಲ್ಲ ಅಂದರೆ ಇದರಲ್ಲಿ ಒಂದು ಎರಡು ವರ್ಡ್ ಗೊತ್ತಿರುತ್ತೆ. ಏನು ಗೊತ್ತಿರ ನಿಮಗೆ ಓವರಾಲ್ ಏನು ಅರ್ಥ ಆಗ್ತದೆ, ಯಾರೋ ಬಿಪಿನ್ ರಾವತ್ ಅಂತ ಒಬ್ಬರು ಚೀಫ್ ಇದ್ದಾರೆ, ಆರ್ಮಿ ಚೀಫ್, ಅವರು ಏನು ಮಾತಾಡ್ತಿದ್ರೆ ವಾರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನೋ ಯುದ್ಧದ ಬಗ್ಗೆ ಮಾತಾಡ್ತಾ, ಇಷ್ಟಾದರೂ ನಿಮ್ಗೆ ಅರ್ಥ ಆಗುತ್ತಾ? ಆಬ್ವಿಯಸ್ಲಿ ಅರ್ಥ ಆಗುತ್ತೆ. ಹೌದಾ, ಸೊ ಸ್ವಲ್ಪ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆದರೂ ಸಾಕು. ಓಕೆ, ಇಷ್ಟು ಅರ್ಥ ಆದಮೇಲೆ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅಂತಂದರೆ, ಇಲ್ಲಿ ನೋಡಿ, ನಾನು ಇವಾಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಏನು ಮಾಡಿದೆ ಅಂದರೆ. ಇಲ್ಲಿ ನೋಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮ್ಗೆ ಈ ಥರ ವರ್ಡ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಯಾವುದು ಗೊತ್ತಾಗ್ತಿಲ್ಲ ಅದನ್ನು ನೀವು ಕನ್ನಡದಲ್ಲಿ ಒಂದೊಂದು ಸತಿ ಏನಾಗುತ್ತೆ, ನೀವು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡೋಕೆ ಕೂತಾಗ ನಿಮ್ಗೆ ಅದು ಗೊತ್ತಿರುತ್ತೆ, ನೀವು ನೋಡಿದಾಗ ಹಾಂ ಈ ಥರ ಇರ್ಬೋದೇನೋ ವರ್ಡ್ ಅಂತ. ಬಟ್ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಆ ವರ್ಡ್ ನಿಮ್ಗೆ ನೆನಪಿಗೆ ಬರಲ್ಲ. ಅದಕ್ಕಾಗಿ ನೀವೇನು ಮಾಡ್ಬೋದು, ನೋಡಿದ ತಕ್ಷಣ ಈ ಥರ ವರ್ಡ್ಸನ್ನು ಬರೆದಿಟ್ಕೊಳ್ಳಿ. ಓಕೆ, ನೀವು ಮನೇಲಿ ಕೂತ್ಕೊಂಡು ಮಾಡೋದಿದು, ಎಕ್ಸಾಮಲ್ಲಿ ಹೋಗಿ ಈ ಥರ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಓಕೆ, ನೆಕ್ಸ್ಟ್, ಸೊ ಏನು ಬರೆದಿದ್ದೀನಿ, ಸ್ಪೀಕಿಂಗ್ ಪ್ರಿಸರ್ವಿಂಗ್ ಅಂತಂದ್ರೆ ಏನು, ಕಾಪಾಡುವುದು, ಏನು ಹ್ಯೂಮನ್ ರೈಟ್ಸ್, ಇದೆಲ್ಲ ನಿಮ್ಗೆ ಬೇಸಿಕ್ ಗೊತ್ತಾಗುತ್ತೆ. ಯಾವ ವರ್ಡ್ಸ್ ನಿಮಗೆ ಗೊತ್ತಾಗಲ್ಲ ಅಥವಾ ನಿಮಗೆ ಪಟ್ಟನ ನೆನಪು ಬರಲ್ಲ ಅಂತ ಅನ್ಸುತ್ತಲ್ಲ, ಆ ಥರ ವರ್ಡ್ಸನ್ನು ಮಾತ್ರ ನೀವು ಬರೆದಿಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್, ವಾರ್ ಅಂದರೆ ಏನು, ಯುದ್ಧ, ಪ್ರಿಸ್ನರ್ಸ್ ಅಂದರೆ ಕೈದಿಗಳು. ಹೌದಾ, ಮಾನವ ಹಕ್ಕುಗಳ ಆಯೋಗ ಏನು, ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೆಕ್ಸ್ಟ್, ಆರ್ಮ್ಡ್ ಫೋರ್ಸಸ್ ಅಂದರೆ ಸಶಸ್ತ್ರ ಪಡೆ ಅಥವಾ ಆರ್ಮಿ ಫೋರ್ಸಸ್ ಅಂತ. ಓಕೆ, ಆರ್ಮ್ಡ್ ಫೋರ್ಸಸ್, ಸಶಸ್ತ್ರ ಪಡೆ, ಇನ್ನೊಂದು ವರ್ಡ್ ನಂಗೂ ಕನ್ನಡದಲ್ಲಿ ಗೊತ್ತಿಲ್ಲ ಅಷ್ಟೊಂದು. ನೆಕ್ಸ್ಟ್, ಎನ್ಶೋರ್ ಪ್ರೊಟೆಕ್ಷನ್ ಅಂತಂದರೆ, ಎನ್ಶೋರ್ ಅಂದರೆ ಏನು, ಭರವಸೆಯನ್ನು ಕೊಡೋದು, ಪ್ರೊಟೆಕ್ಷನ್ ಅಂದರೆ ಏನು, ರಕ್ಷಣೆ ಕೊಡೋದು. ಅಡ್ವರ್ಸರೀಸ್, ಸೊ ವಿರೋಧಿಗಳು, ಶತ್ರುಗಳು ಅಂತ ಅರ್ಥ. ಈ ಥರ ಅಡ್ವರ್ಸರೀಸ್, ಸಪೋಸ್ ನಿಮಗೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ಗೊತ್ತಾಗಲಿಲ್ಲ ಅಂತಂದರೂ ಈ ಸೆಂಟೆನ್ಸ್ ಮೇಲೆ ನೀವು ತಿಳ್ಕೊಬೋದು ವಿರೋಧಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಹೌದಾ, ಎನ್ಶೋರ್ ಪ್ರೊಟೆಕ್ಷನ್ ಆಫ್ ಅವರ್ ಓನ್ ಪೀಪಲ್ ಬಟ್ ಆಲ್ಸೋ, ಹೌದಾ, ನಮ್ಮ ಸ್ವಂತ ಜನರ ರಕ್ಷಣೆ ಮತ್ತೆ ಆಲ್ಸೋ, ಆದರೆ ಬೇರೆಯವ್ರದ್ದು ನಾವು ಮಾಡ್ತೀವಿ. ಬೇರೆಯವ್ರು ಅಂದರೆ ಯಾರು ಬರ್ತಾರೆ ಇಲ್ಲಿ, ವಿರೋಧಿಗಳೇ ಬರಬೇಕು. ಹೌದಾ, ಶತ್ರು ಸೈನ್ಯದ ಜನ ಅಥವಾ ಈ ಥರನೇ ಬರಬೇಕು. ಇದೇನೋ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಕೆಲವೊಂದು ವರ್ಡ್ಸ್ ನಿಮಗೆ ಎಕ್ಸಾಕ್ಟಾಗಿ ನಿಮ್ಗೆ ಗೊತ್ತಿಲ್ಲ ಅಂತಂದರೂ ಈ ಥರ ಓವರ್ಆಲ್ ಸೆಂಟೆನ್ಸ್ ಮೀನಿಂಗನ್ನು ತೊಗೊಂಡು ನೀವು ಅದಕ್ಕೆ ಮೀನಿಂಗನ್ನು ಕಂಡುಹಿಡ್ಕೊಳ್ಬೋದು. ನೆಕ್ಸ್ಟ್, ಕನ್ವೆನ್ಷನ್ ಅಂತಂದ್ರೆ ಏನು, ಸಭೆ. ಸೊ ಈ ಥರ ಒಪ್ಪಂದ, ಈ ಥರ ಏನು ಮಾಡಬೇಕು ನೀವು ಫಸ್ಟ್ ಸೆಕೆಂಡಲ್ಲಿ ವರ್ಡ್ಸನ್ನು ಬರೆದಿಟ್ಕೊಳ್ಬೇಕು. ಓಕೆ, ಸೊ ಈ ಥರ ನಿಮಗೆ ಇನ್ನೊಂದೇನು ಹೆಲ್ಪ್ ಆಯಿತು, ನೀವು 10-20 ವರ್ಡ್ಸನ್ನು ನೀವು ಕಲ್ತಂಗೂ ಆಯಿತು, ಪ್ಲಸ್ ನೀವು ಇದನ್ನು ಟ್ರಾನ್ಸ್ಲೇಷನ್ ಮಾಡ್ದಂಗೂ ಆಯಿತು. ಓಕೆ, ಸೊ ಇಷ್ಟಿಷ್ಟೇ ಪ್ಯಾರಾಗ್ರಾಫ್ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಷ್ಟೆಲ್ಲ ಆದಮೇಲೆ
ಮತ್ತೆ ಒಂದು ಸತಿ ಓದ್ಕೊಂಡ್ಬಿಟ್ಟು ಈಗ ನೀವು ಅದನ್ನು ನಿಮ್ಮ ಒಂದು ಓನಲ್ಲಿ ಅವ್ರು ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಅರ್ಥ ಮಾಡ್ಕೊಂಡು ಆದಮೇಲೆ ನೀವು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು. ಓಕೆನಾ? ಸೊ ಇಲ್ಲಿದೆ ನೋಡಿ, ಕನ್ನಡದಲ್ಲಿ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡಿದ್ದು, ಹೌದಾ? ಆರ್ಮಿ ಚೀಫ್ ಜನರಲ್. ಓಕೆ, ಸೇಮ್ ನೋಡಿದೆ. ಹಾಂ, ಇಲ್ಲಿದೆ. ಸೇನೆಯ ಮುಖ್ಯಸ್ಥರಾದಂತಹ ಜನರಲ್ ಬಿಪಿನ್ ರಾವತ್ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಯುದ್ಧದ ಸಮಯದಲ್ಲಿ ಮಾನವ ಹಕ್ಕುಗಳನ್ನು ಕಾಪಾಡುವ ಕುರಿತು ಯುದ್ಧ ಕೈದಿಗಳ ಕುರಿತು ಮಾತನಾಡುವಾಗ, ಸಶಸ್ತ್ರ ಪಡೆಗಳು ನಮ್ಮ ದೇಶದ ಜನರ ರಕ್ಷಣೆಯನ್ನು ಮಾತ್ರವಲ್ಲದೆ ಶತ್ರು ದೇಶದ ಸಾಮಾನ್ಯ ಜನರ ರಕ್ಷಣೆಯ ಭರವಸೆಯನ್ನು ಸಹ ನೀಡುತ್ತವೆ ಮತ್ತು ಜಿನೆವಾ ಒಪ್ಪಂದದಂತೆ ಯುದ್ಧ ಕೈದಿಗಳ ಜೊತೆ ವರ್ತಿಸುತ್ತವೆ. ಹೌದಾ? ಇದೇನು ಅದರ ಟ್ರಾನ್ಸ್ಲೇಷನ್ನು. ಇದು ನಿಮ್ಗೆ ಈ ಥರ ನೀಟಾಗಿ ನೀವು ಯಾವಾಗ ಬರಿಬೋದು ಅಂತಂದರೆ, ನಿಮಗೆ ಅದನ್ನು ಆ ಒಂದು ಪ್ಯಾರಾಗ್ರಾಫ್ದ ಮೀನಿಂಗ್ ನಿಮ್ಗೆ ಅರ್ಥ ಆಗಿರಬೇಕು, ಆವಾಗ ಮಾತ್ರ ನೀವು ಇದನ್ನು ಬರೆಯೋಕ್ಕೆ ಸಾಧ್ಯ. ಓಕೆನಾ? ಯಾಕಂದರೆ ಏನಾಗತ್ತೆ, ಇಂಗ್ಲೀಷಲ್ಲಿ ಫಸ್ಟ್ ಬರುವಂಥ ಸೆಂಟೆನ್ಸಸ್ ನೀವು ಕನ್ನಡದಲ್ಲಿ ಲಾಸ್ಟ್ಗೆ ಹಾಕಬೇಕಾಗತ್ತೆ. ಹೌದಾ? ಅಥವಾ ಇಂಗ್ಲೀಷಲ್ಲಿ ನೀವು ಕೆಲವೊಂದು ಸತಿ ಲಾಸ್ಟ್ ಇರುವಂಥ ಸೆಂಟೆನ್ಸನ್ನೇ ನೀವು ಫಸ್ಟ್ ಕನ್ನಡದಲ್ಲಿ ಬರಿಬೇಕಾದ್ರೆ ಅದರಿಂದಾನೇ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಈ ಥರ ಇರೋದ್ರಿಂದ ನೀವು ಅದನ್ನು ಓವರ್ಆಲ್ ಮೀನಿಂಗ್ ತಿಳ್ಕೊಂಡಿದ್ರೆ ಅದು ನಿಮ್ಮ ಓನ್ ವರ್ಡ್ಸಲ್ಲಿ ನೀವು ಬರಿತಾ ಹೋಗ್ಬೋದು, ನೀವು ಅರ್ಥ ಮಾಡ್ಕೊಂಡಿರೋ ರೀತಿ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ನೀವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಬೇಕಾ ಅಂತಂದರೆ ಇಲ್ಲ. ಓಕೆ, ಎರಡು ಮೆಥಡ್ ಇರುತ್ತೆ ಟ್ರಾನ್ಸ್ಲೇಷನಲ್ಲಿ. ಒಂದು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡ್ಬೋದು, ಅಥವಾ ನೀವು ಅದನ್ನು ನಿಮಗೆ ವರ್ಡ್ ಟು ವರ್ಡ್ ಸಪೋಸ್ ಕೆಲವೊಂದು ವರ್ಡ್ಸದ್ ನಿಮಗೆ ಮೀನಿಂಗ್ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡ್ರೆ ಆ ಟೈಮಲ್ಲಿ ನೀವೇನು ಮಾಡ್ಬೋದು, ಈ ಥರ ಫುಲ್ ಸಮರೈಸ್ ಮಾಡಿಕೊಂಡು ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಓನ್ ವರ್ಡ್ಸಲ್ಲಿ ಅಲ್ಲಿರುವಂತಹ ಅರ್ಥ, ಆ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರುವಂತಹ ಯಾವುದೇ ಮೀನಿಂಗು ಕೆಡಬಾರ್ದು. ಓಕೆನಾ? ಸೊ ಇದನ್ನು ಬಿಪಿನ್ ರಾವತ್ ಹೇಳಿದರು ಅನ್ನೋದನ್ನು ಬಿಟ್ಟು ಬಿಪಿನ್ ರಾವತ್ ಹೇಳ್ತಾ ಇದ್ರಂತೆ ಅಥವಾ ಬೇರೆ ಯಾರೋ ಹೇಳಿ ಯಾರಿಗೂ ಹೇಳಿದ್ರಂತೆ, ಈ ಥರ ಮೀನಿಂಗ್ ಕೆಡೋ ಥರ ಏನು ಬರೀಬಾರ್ದು. ಓಕೆನಾ? ಆ ಕರೆಕ್ಟಾಗಿ ಮೀನಿಂಗನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ಬರೀ ಸಮರೈಸ್ ಮಾಡಿ ಬರೆದ್ರೂ ನಡೆಯುತ್ತೆ. ಓಕೆ, ಸೊ ಇಟ್ಸ್ ನಾಟ್ ಲೈಕ್ ಎಕ್ಸಾಕ್ಟ್ ವರ್ಡ್ ಟು ವರ್ಡ್ ಲೈನ್ ಟು ಲೈನ್ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಏನು ಇರೋದಿಲ್ಲ. ಸೊ ಈ ಥರ ಎರಡು ಟೈಪ್ ಆಫ್ ಟ್ರಾನ್ಸ್ಲೇಷನ್ಸ್ ಮೆಥಡ್ ಇದೆ, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ನೀವು ಅದನ್ನು ಫಾಲೋ ಮಾಡ್ಬೋದು. ಓಕೆ, ಸೊ ನಂಗೆ ಕರೆಕ್ಟಾಗಿ ಪ್ರಾಪರಾಗಿ ನಾನು ಇಂಗ್ಲೀಷ್ ಲೈನ್ ಟು ಲೈನ್ ಟ್ರಾನ್ಸ್ಲೇಟ್ ಮಾಡ್ಬೋದು ಅನ್ನೋರು ಲೈನ್ ಟು ಲೈನ್ ಟ್ರಾನ್ಸ್ಲೇಟ್ ಮಾಡ್ಬೋದು. ಇಲ್ಲಪ್ಪ ನನಗೆ ಆಗಲ್ಲ ಲೈನ್ ಟು ಲೈನ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ, ನಾನು ಸಮರೈಸ್ ಮಾಡಿ ಬರಿತೀನಿ ಅಂತಂದರೆ ನೀವು ಸಮರೈಸ್ ಮಾಡಿ ಬರಿಬೋದು. ಓಕೆನಾ? ಸೊ ಯಾವುದಕ್ಕೆ ಆಗಲಿ ನೀವು ಕರೆಕ್ಟಾಗಿ ಆ ಒಂದು ಕೊಟ್ಟಿರುವಂಥ ಪ್ಯಾರಾಗ್ರಾಫ್ದ ಅರ್ಥ ಕೆಡದೇ ಇರೋ ಹಾಗೆ ಬರೆದಿದ್ರೆ ನಿಮಗೆ 100% ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಓಕೆ, ಸೊ ಇದಿಷ್ಟು ನೀವು ಫಾಲೋ ಮಾಡಬೇಕು ಪ್ರತಿದಿನ. ಓಕೆನಾ? ಸೊ ಏನು ನೀವು ಪ್ರತಿದಿನ ಫಾಲೋ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. 10-20 ವರ್ಡ್ಸನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ನೀವು ಮಾರನೇ ದಿನ ಮತ್ತೆ ನೆನಪು ಮಾಡ್ಕೊಳ್ತಾ ಇರಬೇಕು ನೀವೇನು ಕಲಿತಾ ಇದ್ದೀರಿ ಅನ್ನೋದನ್ನು. ನೆಕ್ಸ್ಟ್, ನ್ಯೂಸ್ ಪೇಪರ್ ಅಥವಾ ಟ್ರಾನ್ಸ್ಲೇ ಯಾವುದಾದ್ರೂ NCERT ಬುಕ್ಸನ್ನು ತೊಗೊಂಡು ನೀವು ದಿನ ಒಂದೊಂದು ಟ್ರಾನ್ಸ್ಲೇಷನನ್ನು ಮಾಡಬೇಕು. ಇಷ್ಟನ್ನು ನೀವು 1.5-2 ತಿಂಗಳು ನಿಮ್ಮ ಎಕ್ಸಾಮ್ ಬರೋವರೆಗೂ ನೀವು ಪ್ರಾಕ್ಟೀಸ್ ಮಾಡಿದರೆ 100% ನೀವು ಆರಾಮಾಗಿ ಟ್ರಾನ್ಸ್ಲೇಷನನ್ನು ಮಾಡ್ಬೋದು. ಓಕೆ, ಆ್ಯಂಡ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಒಂದ್ಸತಿ ನೀವು ಜಾಬಿಗೆ ಸೆಲೆಕ್ಟ್ ಆದಮೇಲೂ ಕೂಡ ನಿಮ್ಗೆ ಇಂಗ್ಲೀಷದ ಅವಶ್ಯಕತೆ ತುಂಬ ಬೀಳುತ್ತೆ ಆ ಒಂದು ಫೀಲ್ಡಲ್ಲಿರೋರಿಗೆ. ಅದಕ್ಕಾಗಿ ಆದರೂ ನೀವು ಕಲಿಬೇಕು. ಓಕೆನಾ? ನಾಟ್ ಜಸ್ಟ್ ಫಾರ್ ದ ಟ್ರಾನ್ಸ್ಲೇಷನ್, ಟ್ರಾನ್ಸ್ಲೇಷನ್ ಮಾಡೋ ಸಲುವಾಗಿ ಅಷ್ಟೇ ಅಂತ ಮಾತ್ರ ಕಲಿಬೇಡಿ, ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ನೀವು ಇದನ್ನು ಕಲೀರಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗಲ್ಲದೇ ಇದ್ರೂ ನೀವು ಒಂದ್ಸತಿ ನೀವು ಜಾಬಿಗೆ ಎಂಟ್ರ್ ಆದಮೇಲೆ, ಹಾಂ ನನಗಿದು ಗೊತ್ತು, ಯಾರಾದರೂ ನಿಮಗೆ ಏನಾದರೂ ಕೆಲವು ನೋಟಿಸಸ್ ಬರುತ್ತೆ ಇಂಗ್ಲೀಷಲ್ಲಿ, ಆವಾಗ ನಿಮಗೆ ಓದೋಕ್ಕಾಗಲಿಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ನೀವು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದೀನೂ ಅಲ್ಲಿ ಎಷ್ಟೋ ಜನ ಮರ್ಯಾದೆ ಕೊಡದೇ ಇರ್ಬೋದು. ಹೌದಾ? ಸೊ ಅದಕ್ಕಾಗಿ ಆದ್ರೂ ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಗಾಗಿ ಆದರೂ ಸ್ವಲ್ಪ ಯಾವುದೇ ರೀತಿಯಲ್ಲೋದ್ರೂ ನಿಮಗೆ ಒಂದು ನಾಲೆಜ್ ಇರಬೇಕು. ಓಕೆನಾ? ಸೊ ನಾಲೆಜ್ ಪರ್ಪಸ್ ಆಗಿ ಕಲೀರಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ, ಮಾಡೇ ಮಾಡ್ತೀರಾ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ವಾಚಿಂಗ್. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಯಾರಾದ್ರಿಗೂ ಮತ್ತೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಡಿಫಿಕಲ್ಟಿ ಇದ್ದರೆ ಅಂಥವ್ರ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಐಡಿಯಾಸ್ ಫೋರಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.